ಹಲೋ ಹೇಳಿ. ನಮಸ್ಕಾರ, ನನ್ನ ಹೆಸರು ಗುರುಪ್ರಸಾದ್ ಅಂತ. ನಾನು ಕಾನ್ ಆದ ಫೊನೆಟಿಕ್ಸ್ ಎಂಬ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ಸಂಸ್ಥೆ ಇದೊಂದು ಮೊದಲ ಬಾರಿಗೆ ಕನ್ನಡ ಕೀಲಿಮಣೆಯನ್ನು ಆವಿಷ್ಕಾರ ಮಾಡಿದೆ ಹಾಗೂ ಇದನ್ನು ತಯಾರಿಕಾ ಘಟಕಕ್ಕೂ ತಂದಿದೆ. ಈ ಒಂದು ಕೀಲಿಮಣೆಯಲ್ಲಿ ಕನ್ನಡದಲ್ಲೇ ಯೋಚನೆ ಮಾಡಿ ಕನ್ನಡದಲ್ಲೇ ಟಂಕಣೆ ಮಾಡುವ ಮೊಟ್ಟ ಮೊದಲ ಒಂದು ಸಾಧ್ಯತೆಯನ್ನು ಮಾಡಿಕೊಟ್ಟಿದೆ. ಇದರಿಂದ ಮೂರು ವರ್ಷದ ಮಗು ಕೂಡ ಇದನ್ನು ಟೈಪ್ ಮಾಡುವ ಸಾಧ್ಯತೆ ಇದೆ. ಸೊ ಕನ್ನಡಕ್ಕೆ ಆಂಕಿಕ ಸಾಕ್ಷರತೆ ಗಣಕೀಕರಣಕ್ಕೆ ಬಹಳ ಒಂದು ಉಪಕಾರವಾದ ಒಂದು ಸಾಧನ ಇದು. ಇದು ಟ್ಯಾಬ್ ಕನೆಕ್ಟ್ ಆಗುತ್ತೆ ಅಥವಾ ಈ ಥರ ಪಾಕೆಟ್ ಕಂಪ್ಯೂಟ್ರು ಗಣಕಯಂತ್ರ ಇದಕ್ಕೂ ಕನೆಕ್ಟ್ ಆಗುತ್ತೆ. ಹಳ್ಳಿಯಲ್ಲಿ ಶಾಲೆಗಳಲ್ಲಿ ಇದನ್ನು ಹಾಕಿದ್ದೀವಿ. ಅಥವಾ ಫೋನ್ ಕನೆಕ್ಟ್ ಆಗುತ್ತೆ. ಸೊ ನಿಮ್ಮ ಹಳೆಯ ಗಣಕಯಂತ್ರ ಇದೆ ಅದಕ್ಕೂ ಕನೆಕ್ಟ್ ಆಗುತ್ತೆ. ಹಾಗಾಗಿ ಕನ್ನಡವನ್ನು ಬಳಸಿ ನೀವು ಮೊದಲ ಬಾರಿಗೆ ಕನ್ನಡದಲ್ಲೇ ಟೈಪ್ ಮಾಡ್ಬೋದು. ಇಲ್ಲೊಂದು ಭಾಷಾ ಸ್ವಿಚ್ ಇದಿದೆ ಬಟನ್ನು, ಅದನ್ನು ಒತ್ತಿದ್ರೆ ಕನ್ನಡದಿಂದ ಯಾವ ಭಾರತೀಯ ಭಾಷೆನೂ ನೀವು ಕಿವಿಲಿ ಕೇಳಿಸ್ಕೊಂಡು ಟೈಪ್ ಮಾಡ್ಬೋದು. ಲಿಪಿ ಬರದೇ ಇದ್ದರು ಹಾಗಾಗಿ ತುಳು ಅಂಥ ಭಾಷೆಗೂ ಆಂಕಿಕ ಸಾಕ್ಷರತೆ ಕೊಟ್ಟಿದ್ದೀವಿ. ಅದಲ್ಲದೆ ಆಂಗ್ಲ ಭಾಷೆನೂ ಕಲಿಬೋದು, ಹಳ್ಳಿಯಲ್ಲಿ ಏನು ಬೇಕಿದ್ರು ಕಲಿಬೋದು. ಆಮೇಲೆ ಇದರಲ್ಲಿ ಸಣ್ಣ ಗಣಕಯಂತ್ರ ಕೂಡ ಮಾಡಿದ್ದೀವಿ, ಇದರ ಹಿಂದೆ ಗಣಕಯಂತ್ರ ಕೂಡ ಕೂರಿಸಿದ್ದೀವಿ. ಸೊ ಇದರಿಂದ ನಾವು ಸೆನ್ಸರು ಗಿನ್ಸರು ಯಾವ ತಾಂತ್ರಿಕತೆ ತಂತ್ರಜ್ಞಾನ ಮಕ್ಕಳು ಮಾಡ್ಬೋದು ಅಂಥದಕ್ಕೆಲ್ಲ ಒಂದು ಸ್ಪಂದನೆ ಆಗುವಾಗ ನಾವು ಮಾಡಿಕೊಟ್ಟಿದ್ದೇವೆ. ನಮ್ಮ ಭಾಷೆ ಭಾಳ ಒಂದು ತಂತ್ರಜ್ಞಾನಕ್ಕೆ ಅನುಗುಣವಾದ ಭಾಷೆ, ಆಂಗ್ಲ ಭಾಷೆಗೂ ಸರಿಸಮಾನವಾದ ಅದಕ್ಕಿಂತ ಮೀರಿದ ಭಾಷೆ ಇದು. ಎಲ್ಲ ಹಳ್ಳಿಗಳಲ್ಲಿ ನಮ್ಮ ಮಕ್ಕಳು ಮುಟ್ಟಬೇಕು, ಬಳಸಬೇಕು, ಕನ್ನಡವನ್ನು ಬೆಳೆಸಬೇಕು ನಮ್ಮ ಆಸೆ. ಧನ್ಯವಾದ.